ಹಲೋ, ನಾನು ಭಾರತಿ, ಲರ್ನ್ ಲೈಕ್ ಎ ಚೈಲ್ಡ್ .com ನಿಂದ. ಇವತ್ತು 2018 ಮತ್ತು 19ನೇ ಸಾಲಿಗೆ ನಮ್ಮ ಪರೀಕ್ಷಾ ಮಂಡಳಿಯಿಂದ ಬಿಡುಗಡೆಯಾಗಿರುವಂತಹ ಒಂದು ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಹಾಗೂ ಬ್ಲೂ ಪ್ರಿಂಟ್ ತಯಾರಿಕೆಯನ್ನು ಇವತ್ತು ನಾವು ವಿವರವಾಗಿ ನೋಡೋಣ. ಸೊ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ನಿರ್ದೇಶಕರು ಬ್ಲೂ ಪ್ರಿಂಟ್ ಕುರಿತಾದಂತೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯ ಪತ್ರವನ್ನು ಒಂದ್ಸಲ ನೋಡೋಣ. ನಾಗೇಂದ್ರ ನಡೋಣಿ, ಹನುಮಾನ್ ನಗರ್, ಚಿಂಚಣಿ ಪೋಸ್ಟ್, ಚಿಕ್ಕೋಡಿ ತಾಲೂಕು, ಬೆಳಗಾವಿ ಜಿಲ್ಲೆಯವರು ಒಂದು ಪ್ರಶ್ನೆಯನ್ನು ಕೇಳಿದರು ಮೇಡಮ್ಗೆ. ಮಾಹಿತಿ ಹಕ್ಕು ಅಧಿನಿಯಮದಲ್ಲಿ ಅವರು ಮಾದರಿ ನೀಲನಕ್ಷೆ ಮತ್ತು ಸಿಸಿ ಆಧಾರಿತ ಇಂಟರ್ನಲ್ ಅಸೆಸ್ಮೆಂಟ್ ಪ್ಯಾಟರ್ನ ಮಾದರಿಯನ್ನು ಕೊಡಬೇಕು ಅಂತ SSLC ಬೋರ್ಡ್ಗೆ ಮನವಿಯನ್ನು ಸಲ್ಲಿಸಿದರು. ಅದಕ್ಕೆ ನಮ್ಮ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ನಿರ್ದೇಶಕರು ಈ ರೀತಿಯಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಏನು ಅಂದರೆ, ಗಣಿತ ವಿಷಯ 2018 ಮತ್ತು 19ನೇ ಶೈಕ್ಷಣಿಕ ವರ್ಷದಲ್ಲಿ ಪರಿಷ್ಕೃತಗೊಂಡಿರುವುದರಿಂದ ನುರಿತ ಅನುಭವಿ ಶಿಕ್ಷಕರ ಸಭೆಯನ್ನು ಕರೆದು ಪರಿಶೀಲಿಸಿ ಘಟಕವಾರು ಅಂಕಗಳ ನಿಗದಿ ಹಾಗೂ ಮಾದರಿ ನೀಲನಕ್ಷೆಯನ್ನು ಸಿದ್ಧಗೊಳಿಸಲಾಗುತ್ತಿದೆ. ಆದ್ದರಿಂದ ಸದ್ಯಕ್ಕೆ ನೀವು ಕೇಳಿದಂತಹ ಮಾಹಿತಿ ಲಭ್ಯವಿಲ್ಲ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಬಟ್ ನಿನ್ನೆಯ ದಿನ ನೋಡಿದಾಗ ನಮಗೆ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಗೊಳಿಸಿ ಅವರ ತಮ್ಮ ವೆಬ್ಸೈಟ್ನಲ್ಲಿ ಅದನ್ನು ಹಾಕಿದ್ದಾರೆ. ಒಂದು ಪ್ರಶ್ನೆ ಪತ್ರಿಕೆ ಹೀಗಿದೆ. ಪ್ರಶ್ನೆ ಪತ್ರಿಕೆಯನ್ನು ನನಗೆ ಪೂರ್ತಿ ತೋರಿಸೋದಕ್ಕೆ ಆಗೋದಿಲ್ಲ. ನಿಮಗೆ ಅದು ಬೇಕು ಅಂತ ಅಂದರೆ PDF ಫಾರ್ಮಲ್ಲಿದೆ, ನಮ್ಮ SSLC ಬೋರ್ಡ್ನ ವೆಬ್ಸೈಟಿಂದನೂ ಡೌನ್ಲೋಡ್ ಮಾಡ್ಕೋಬಹುದು. ಬೇಡ ಅಂತ ಅಂದರೆ www.learnlikeachild1.blogspot.com ಕೂಡ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಉಪಯೋಗಿಸ್ಕೋಬಹುದು. ಸೊ ಬ್ಲೂ ಪ್ರಿಂಟ್ ಏನು ಮಾಡೋದು ಹಾಗಾದರೆ? ಈ ವರ್ಷಕ್ಕೆ ನಮಗೆ ಬ್ಲೂ ಪ್ರಿಂಟ್ ಇಲ್ವಾ? ಯಾಕೆಂದರೆ ಕೇವಲ ಪ್ರಶ್ನೆ ಪತ್ರಿಕೆಯನ್ನು ವೆಬ್ಸೈಟ್ನಲ್ಲಿ ರಿಲೀಸ್ ಮಾಡಿದ್ದಾರೆ ಅಂದರೆ ಬ್ಲೂ ಪ್ರಿಂಟ್ ನಮಗೆ ಸಿಗಲ್ವಾ ಅಂತ. ಅಲ್ಲಿ ನಿರ್ದೇಶಕರು, ನಮ್ಮ ಮಾನ್ಯ ನಿರ್ದೇಶಕರು ಹೇಳಿದಂತೆ ನುರಿತ ಶಿಕ್ಷಕರು ಇನ್ನೂ ಬ್ಲೂ ಪ್ರಿಂಟ್ ತಯಾರಿಯಲ್ಲಿ ಇದ್ದಾರೆ, ತಯಾರಿ ಕೆಲಸ ನಡೀತಾ ಇದೆ. ಬ್ಲೂ ಪ್ರಿಂಟ್ ತಯಾರಿ ಆದ ತಕ್ಷಣ ಬಹುಶಃ ವೆಬ್ಸೈಟ್ನಲ್ಲಿ ಅವರು ಬಿಡುಗಡೆ ಮಾಡಬಹುದು ಮತ್ತು ನಮ್ಮ ಶಾಲೆಗಳಿಗೂ ಒಂದೊಂದು ಕಾಪಿ ಆವಾಗ ಸಿಗ್ಬೋದು. ಬಟ್ ಹಾಗೆ ಅಂತ ನಾವು ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಕ್ಲಾಸ್ರೂಮಲ್ಲಿ ಒಂದು ಬ್ಲೂ ಪ್ರಿಂಟ್ನ ಮಾದರಿ ನಮ್ಮ ಹತ್ರ ಇದ್ದರೆ ಅದನ್ನು ನೋಡಿಕೊಂಡು ನಾವು ಮಕ್ಕಳಿಗೆ ಗೈಡೆನ್ಸ್ ಕೊಡ್ಬೋದು. ಆದ್ದರಿಂದ ಈ ನಿಟ್ಟಿನಲ್ಲಿ ನಾವೇ ಒಂದು ಬ್ಲೂ ಪ್ರಿಂಟನ್ನು ತಯಾರು ಮಾಡಬಹುದು ಮತ್ತು ನಮ್ಮ ಪರೀಕ್ಷಾ ಮಂಡಳಿಯಿಂದ ನೀಡಿರುವಂತಹ ಪ್ರಶ್ನೆ ಪತ್ರಿಕೆಯನ್ನು ಆಧಾರವಾಗಿಟ್ಕೊಂಡು ಹಾಗೂ ಹೋದ ವರ್ಷ ಮತ್ತು ಹಿಂದಿನ ವರ್ಷಗಳಲ್ಲಿ ನಾವು ಉಪಯೋಗಿಸಿರುವಂಥ ಬ್ಲೂ ಪ್ರಿಂಟನ್ನು ಆಧಾರವಾಗಿಟ್ಕೊಂಡು ಒಂದು ಬ್ಲೂ ಪ್ರಿಂಟನ್ನು ನಾನು ತಯಾರಿಸಿದ್ದೇನೆ. ಆ ಬ್ಲೂ ಪ್ರಿಂಟನ್ನು ನಾನೀಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಸೊ ವಿ ಟುಗೆದರ್ ಕ್ಯಾನ್ ಪ್ರಿಪೇರ್ ಅ ಬ್ಲೂ ಪ್ರಿಂಟ್. ಇದಕ್ಕೆ ನಮ್ಮ ಪರೀಕ್ಷಾ ಮಂಡಳಿಯಿಂದ ನೀಡಿರುವಂತಹ ಒಂದು ಪ್ರಶ್ನೆ ಪತ್ರಿಕೆಯೇ ಸಾಕು, ಅದನ್ನು ಉಪಯೋಗಿಸ್ಕೊಂಡು ನಾವೀಗ ಬ್ಲೂ ಪ್ರಿಂಟನ್ನು ತಯಾರು ಮಾಡೋಣ. ಓಕೆ, ಡೈಮೆನ್ಷನ್ಸ್ ಆಫ್ ಬ್ಲೂ ಪ್ರಿಂಟ್, ನೀಲ ನಕ್ಷೆಯ ಆಯಾಮಗಳು ನೋಡೋಣ. ಒಂದೊಂದಾಗಿ ಮೊದಲು ನೋಡ್ತಾ ಹೋಗೋಣ. ವೇಟೇಜ್ ಟು ಆಬ್ಜೆಕ್ಟಿವ್ಸ್ ಅಂದರೆ ಅಲ್ಲಿ ಇರುವಂತಹ ಆಬ್ಜೆಕ್ಟಿವ್ಗಳಿಗೆ ಎಷ್ಟು ಅಂಕಗಳ ವೇಟೇಜನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋಣ. ನಮ್ಮ ಆಬ್ಜೆಕ್ಟಿವ್ಸ್ ಅಂದರೆ ರಿಮೆಂಬರಿಂಗ್, ಅಂಡರ್ಸ್ಟ್ಯಾಂಡಿಂಗ್, ಅಪ್ಲಿಕೇಶನ್ ಆ್ಯಂಡ್ ಸ್ಕಿಲ್, ಅಂದರೆ ಸ್ಮರಣೆ, ಅರ್ಥೈಸುವಿಕೆ, ಮತ್ತು ಇದು ಅಪ್ಲಿಕೇಶನ್ ಅನ್ವಯ ಮತ್ತು ಸ್ಕಿಲ್. ಸ್ಕಿಲ್ ಅಂದರೆ ನಾವು ಚಿತ್ರಗಳನ್ನು ಬರಿತೀವಿ ಮತ್ತು ಕನ್ಸ್ಟ್ರಕ್ಷನ್ಸನ್ನು ಮಾಡ್ತೀವಿ, ಇವಕ್ಕೆಲ್ಲ ನಾವು ಸ್ಕಿಲ್ ಅಂತ ಹೇಳ್ತೀವಿ. ಓಕೆ, ಇವುಗಳನ್ನು ನಾವು ಪರ್ಸೆಂಟೇಜಲ್ಲಿ ನೋಡಿದಾಗ ರಿಮೆಂಬರಿಂಗಿಗೆ 10% ಇದೆ, ಅಂಡರ್ಸ್ಟ್ಯಾಂಡಿಂಗ್ 55%, ಅಪ್ಲಿಕೇಶನ್ 20% ಮತ್ತು ಸ್ಕಿಲ್ಗೆ 15%. ಇದನ್ನು ನಾವು ಅಂಕಗಳಿಗೆ ಕನ್ವರ್ಟ್ ಮಾಡಿಕೊಂಡ್ವಿ ಅಂದರೆ ರಿಮೆಂಬರಿಂಗ್ 8 ಅಂಕಗಳು, ಅಂಡರ್ಸ್ಟ್ಯಾಂಡಿಂಗ್ ಹೋದ ವರ್ಷ 44 ಅಂಕಗಳು ಇತ್ತು, ಈ ಸಲ 1 ಅಂಕವನ್ನು ಕಡಿಮೆ ಮಾಡಿದರೆ 43 ಅಂಕ ಅಪ್ರಾಕ್ಸಿಮೇಟ್ಲಿ
ಅಥವಾ ಒಂದು ಅಂಕ ಆಚೆ ಈಚೆ ಮಾಡ್ಕೊಳ್ಳೋದಕ್ಕೆ ಸ್ವಾತಂತ್ರ್ಯ ಇದೆ. ಸೊ ಹಾಗಾಗಿ ಅದು 43 ಅಂಕಗಳಿಗೆ ಇಳಿದಿರಬಹುದು. ಅದನ್ನು ಅಪ್ಲಿಕೇಶನಲ್ಲಿ ಒಂದು ಜಾಸ್ತಿ ಆಗಿದೆ, 16 ಅಂಕಗಳ ಬದಲಾಗಿ 17 ಅಂಕಗಳು ಆಗಿದೆ. ಸ್ಕಿಲ್ಲು 12 ಅಂಕಗಳಿಗಿದೆ, ಮೊದಲು ಕೂಡ 12 ಅಂಕಗಳಿಗೆ ಇತ್ತು. ಇಲ್ಲಿ ನಾವು ನಿಜವಾಗ್ಲೂ ನಮ್ಮ ಮಾನ್ಯ ನಿರ್ದೇಶಕರಿಗೆ ಧನ್ಯವಾದಗಳನ್ನು ಹೇಳಬೇಕು. ಯಾಕೆ ಅಂದರೆ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರೆ ಅವರು ಹಳೆಯ ನೀಲನಕ್ಷೆಯನ್ನೇ ಆಧಾರವಾಗಿ ಇಟ್ಕೊಂಡಿದ್ದಾರೆ. ಈಗಾಗಲೇ ಚಾಲ್ತಿಯಲ್ಲಿರುವಂತಹ ಸಿಬಿಎಸ್ಇ ನೀಲನಕ್ಷೆಯನ್ನು ಆಧಾರವಾಗಿ ಇಟ್ಕೊಂಡು ಮಾಡಿಲ್ಲ ಅಂತ ಕಾಣಿಸ್ತದೆ. ಯಾಕೆಂದರೆ ಸಿಬಿಎಸ್ಇ ನೀಲನಕ್ಷೆಯಲ್ಲಿ 6 ಅಂಕದ ಪ್ರಶ್ನೆಗಳು ಇತ್ತು, ನಮ್ಗೆ ಇಲ್ಲಿ ಯಾವುದು 6 ಅಂಕದ ಪ್ರಶ್ನೆಗಳು ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ವೇಟೇಜ್ ಟು ಟೈಪ್ಸ್ ಆಫ್ ಕ್ವಶನ್. ನಮಗೆ ಯಾವ ಯಾವ ವಿಧದ ಪ್ರಶ್ನೆಗಳಿರ್ತವೆ ಅಂದರೆ ಎಂ ಸಿ ಕ್ಯೂಸ್ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಹೇಳ್ತೀವಿ, ಬಹು ಆಯ್ಕೆ ಪ್ರಶ್ನೆಗಳು, ವೆರಿ ಶಾರ್ಟ್ ಆನ್ಸರ್ 1 ಅಂಕದ ಪ್ರಶ್ನೆ, ಶಾರ್ಟ್ ಆನ್ಸರ್ 1 2 ಅಂಕದ ಪ್ರಶ್ನೆ, ಶಾರ್ಟ್ ಆನ್ಸರ್ 2 ಅಂದರೆ 3 ಅಂಕದ ಪ್ರಶ್ನೆ, ಲಾಂಗ್ ಆನ್ಸರ್ 4 ಅಂಕದ ಪ್ರಶ್ನೆ. ಅವುಗಳನ್ನು ನಾವು ಪರ್ಸೆಂಟೇಜಲ್ಲಿ ನೋಡಿದ್ರೆ ಎಂ ಸಿ ಕ್ಯೂಸ್ಗೆ 10%, ವೆರಿ ಶಾರ್ಟ್ ಆನ್ಸರ್ಗೆ 7.5%, ಶಾರ್ಟ್ ಆನ್ಸರ್ಗೆ 40%, ಆನ್ಸರ್ 2ಗೆ 22.5%, ಲಾಂಗ್ ಆನ್ಸರ್ಗೆ 20%. ಅಂಕಗಳಿಗೆ ಕನ್ವರ್ಟ್ ಮಾಡಿದಾಗ ಎಂ ಸಿ ಕ್ಯೂ 8 ಅಂಕಗಳು ಬರೋದ್ರಿಂದ 8 ಎಂ ಸಿ ಕ್ಯೂಸ್ಗಳನ್ನು ನಾವು ಮಾಡ್ತೀವಿ. 1 ಅಂಕದ 6 ಪ್ರಶ್ನೆಗಳು ಹಾಗೂ 16 2 ಅಂಕದ ಪ್ರಶ್ನೆಗಳು ಮತ್ತು 6 3 ಅಂಕದ ಪ್ರಶ್ನೆಗಳು, 4 ಅಂಕದ ಪ್ರಶ್ನೆಗಳನ್ನು ನಾವು ತಯಾರು ಮಾಡಬೇಕಾಗುತ್ತೆ ಈ ವೇಟೇಜನ್ನು ನೋಡಿದ್ರೆ. ನೆಕ್ಸ್ಟು ವೇಟೇಜ್ ಟು ಕ್ವಶನ್ ಲೆವೆಲ್. ಈಸಿ 25%, ಎವರೇಜ್ 50, 25 ಡಿಫಿಕಲ್ಟ್, ಸೊ ಟೋಟಲ್ 100%. ಅದರಲ್ಲಿ ನಾವು ಈಸಿಗೆ 20 ಅಂಕಗಳು, ಎವರೇಜ್ಗೆ 40 ಅಂಕಗಳು, ಡಿಫಿಕಲ್ಟ್ಗೆ 20 ಅಂಕಗಳನ್ನು ನೀಡಬಹುದು. ಆಮೇಲೆ ವೇಟೇಜ್ ಟು ಟೈಮ್. ಟೈಮನ್ನು ಸ್ವಲ್ಪ ಆಚೆ ಈಚೆ ಅಡ್ಜಸ್ಟ್ ಮಾಡಿಕೊಂಡು ಮಾಡಬಹುದು. ಮಲ್ಟಿಪಲ್ ಚಾಯ್ಸ್ಗೆ ನಾನು 5 ನಿಮಿಷಗಳನ್ನು ಕೊಟ್ಟಿದ್ದೇನೆ. ವೆರಿ ಶಾರ್ಟ್ ಆನ್ಸರ್ ಅಂದರೆ 1 ಅಂಕದ ಪ್ರಶ್ನೆಗಳಿಗೆ 10 ನಿಮಿಷ, ಶಾರ್ಟ್ ಆನ್ಸರ್ 1 ಅಂದರೆ 2 ಅಂಕದ ಪ್ರಶ್ನೆಗಳಿಗೆ 50 ನಿಮಿಷ, 3 ಅಂಕದ ಪ್ರಶ್ನೆಗಳಿಗೆ 50 ನಿಮಿಷ, 4 ಅಂಕದ ಪ್ರಶ್ನೆಗಳಿಗೆ 50 ನಿಮಿಷ. ಟೋಟಲಿ ನಮಗೆ 160 ನಿಮಿಷಗಳಷ್ಟು ಸಿಗುತ್ತೆ, ಸಾರಿ 157 ನಿಮಿಷಗಳಷ್ಟು ಸಿಗುತ್ತೆ. ಈ 157 ನಿಮಿಷಗಳಲ್ಲಿ ಮಕ್ಕಳು ಪ್ರಶ್ನೆ ಪತ್ರಿಕೆಯನ್ನು ಮುಗಿಸ್ಬೇಕಾಗ್ತದೆ. ಮೇಲೆ 15 ನಿಮಿಷ ಗ್ರೇಸ್ ಓದ್ಕೊಳ್ಳೋದಕ್ಕೆ ಇರೋದ್ರಿಂದ ಅಲ್ಲಿ ಒಂದು 2-3 ನಿಮಿಷ ಹೆಚ್ಚು ಕಮ್ಮಿ ಅವರು ಬಳಸ್ಕೊಂಡು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಬಹುದು. ಸೊ ಟೋಟಲಿ ಇದು 2 ಗಂಟೆ 45 ನಿಮಿಷಕ್ಕೆ ಸರಿ ಹೋಗೋ ಹಾಗೆ ಟೈಮನ್ನು ಅಡ್ಜಸ್ಟ್ ಮಾಡಲಾಗಿದೆ. ನೆಕ್ಸ್ಟು ವೇಟೇಜ್ ಟು ಕಂಟೆಂಟ್. ಈ ವೇಟೇಜ್ ಕಂಟೆಂಟ್ಗೆ ವೇಟೇಜನ್ನು ಪ್ರಶ್ನೆ ಪತ್ರಿಕೆಯನ್ನು ಆಧರಿಸಿ ನಾನು ಮಾಡಿದ್ದೀನಿ. ಈ ಬ್ಲೂ ಪ್ರಿಂಟ್ ನಿಮಗೆ 95% ಅಕ್ಯುರೇಸಿಯನ್ನು ಕೊಡುತ್ತೆ. ಇನ್ 5% ಸ್ವಲ್ಪ ಆಚೆ ಈಚೆ ಆಗಬಹುದು, ಬಟ್ 95% ಅಕ್ಯುರೇಸಿಯನ್ನು ನಾನು ಅಶ್ಯೂರ್ ಮಾಡಬಹುದು. ಮೊದಲೇದು ಅರ್ಥಮೆಟಿಕ್ ಪ್ರೋಗ್ರೆಷನ್, ಸಮಾಂತರ ಶ್ರೇಣಿಗೆ 6 ಅಂಕಗಳು, ತ್ರಿಕೋನಗಳು ಅಂದರೆ ಟ್ರಯಾಂಗಲ್ಸ್ಗೆ 8 ಅಂಕಗಳು, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ಗೆ 12 ಅಂಕಗಳು. ಈ ಇಡೀ ಪುಸ್ತಕದಲ್ಲಿ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಕಿಂಗ್ ಅಂತಲೇ ಹೇಳ್ಬೋದು, ಯಾಕೆಂದರೆ 12 ಅಂಕಗಳಿದೆ ಮತ್ತು ತುಂಬ ಪ್ರಶ್ನೆಗಳು ಈ ಪಾಠದ ಮೇಲೆ ಬಂದಿದ್ದಾವೆ. ಸೊ ಸರ್ಕಲ್ಸ್ 5 ಅಂಕಗಳು, ವೃತ್ತಗಳು ಅಂತ ಹೇಳ್ತೀವಿ. ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್, ವೃತ್ತಗಳ ವಿಸ್ತೀರ್ಣಕ್ಕೆ ಸಂಬಂಧಿಸಿದ ಲೆಕ್ಕಗಳು ಕೇವಲ 2 ಅಂಕಗಳು, ಗಮನ ಇಡಿ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ಸ್ ಅಂದರೆ ರಚನೆಗಳು 5 ಅಂಕಗಳು, ಕೋಆರ್ಡಿನೇಟ್ ಜಾಮೆಟ್ರಿ 5 ಅಂಕಗಳು, ನಿರ್ದೇಶಾಂಕ ರೇಖಾಗಣಿತ ಅಂತ ಹೇಳ್ತೀವಲ್ವ ಅದು. ಆಮೇಲೆ ರಿಯಲ್ ನಂಬರ್ಸ್ ವಾಸ್ತವ ಸಂಖ್ಯೆಗಳು 4 ಅಂಕಗಳು, ಪೊಲಿನಾಮಿಯಲ್ಸ್ 4 ಅಂಕಗಳು, ಕ್ವಾಡ್ರಾಟಿಕ್ ಈಕ್ವೇಷನ್ಸ್ 5 ಅಂಕಗಳು, ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ 5 ಅಂಕಗಳು, ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ 4 ಅಂಕಗಳು, ಸ್ಟ್ಯಾಟಿಸ್ಟಿಕ್ಸ್ಗೆ 6 ಅಂಕ, ಪ್ರೊಬ್ಯಾಬಿಲಿಟಿ 3 ಮತ್ತು ಇಲ್ಲಿ ಪ್ರೊಬ್ಯಾಬಿಲಿಟಿ ಪಾಠಕ್ಕೆ 3 ಅಂಕಗಳು ಮತ್ತು ಸರ್ಫೇಸ್ ಏರಿಯಾಸ್ ಆ್ಯಂಡ್ ವ್ಯಾಲ್ಯೂಮ್ಸ್ಗೆ 7 ಅಂಕಗಳು. ಇದು ಕೂಡ ಸ್ವಲ್ಪ ದೊಡ್ಡ ಪಾಠ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬ್ಲೂ ಪ್ರಿಂಟನ್ನು ನೋಡೋಣ. ಬ್ಲೂ ಪ್ರಿಂಟಲ್ಲಿ ಒಂದು ಕಡೆ ಯೂನಿಟ್ ವೈಸ್ ಪಾಠಗಳನ್ನು ಬರ್ಕೊಂಡಿದ್ದೀನಿ, ರಿಮೆಂಬರಿಂಗ್, ಅಂಡರ್ಸ್ಟ್ಯಾಂಡಿಂಗ್, ಅಪ್ಲಿಕೇಶನ್, ಸ್ಕಿಲ್ ಮತ್ತು ಟೋಟಲ್. ಇದನ್ನೆಲ್ಲ ನೋಡಿದ್ರೆ ನಮಗೆ ತುಂಬ ಸುಲಭವಾಗಿದೆ ಪ್ರಶ್ನೆ ಪತ್ರಿಕೆ ಅಂತ ಅನಿಸುತ್ತೆ. ಈ ಬ್ಲೂ ಪ್ರಿಂಟನ್ನು ನಾನು ಒಂದೊಂದು ಲೈನ್ ವೈಸ್ ಓದಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ.
ಈ ಬ್ಲೂ ಪ್ರಿಂಟ್ನ ಪಿ ಡಿ ಎಫ್ ಫಾರ್ಮ್ ನನ್ನ ವೆಬ್ಸೈಟಲ್ಲಿ ಇದೆ, ದಯವಿಟ್ಟು ನೀವು ಡೌನ್ಲೋಡ್ ಮಾಡಿಕೊಂಡು ಒಂದು ಕಾಪಿ ನಿಮ್ಮ ಹತ್ರ ಇಟ್ಕೊಳ್ಳಿ. ಸೊ ಇದರಲ್ಲಿ ಎಲ್ಲ ಪಾಠಗಳಿಗೂ ಸರಿಯಾಗಿ ಅಂಕಗಳನ್ನು ಹಂಚಿ, ಜೊತೆಗೆ ನಮಗೆ ಕೊನೆಯ ವಿಭಾಗದಲ್ಲಿ ನಾವು ನೋಡಿದ್ರೆ 8 ಅಂಕದ 8 ಪ್ರಶ್ನೆಗಳು ಎಂ ಸಿ ಕ್ಯೂಗಳು, 6 ಅಂಕದ 1 ಅಂಕದ ಪ್ರಶ್ನೆಗಳು, 32 ಅಂಕಗಳಿಗೆ ಅಂದರೆ 2 ಮಾರ್ಕ್ಸಿನ 16 ಪ್ರಶ್ನೆಗಳು, 6 3 ಅಂಕದ ಪ್ರಶ್ನೆಗಳು ಮತ್ತು 4 4 ಅಂಕದ ಪ್ರಶ್ನೆಗಳು ನಮಗೆ ದೊರೀತವೆ. ಇಲ್ಲಿ ಪ್ರತಿಯೊಂದು ವಲಯಗಳಿಗೂ ಸರಿಯಾಗಿ ಅಂಕಗಳನ್ನು ಹಂಚಲಾಗಿದೆ. ಈ ಬ್ಲೂ ಪ್ರಿಂಟನ್ನು ನೀವು ಪಿ ಡಿ ಎಫ್ ಫಾರ್ಮಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ನೆಕ್ಸ್ಟು ಮೈ ಪ್ರೆಡಿಕ್ಷನ್ಸ್ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್. ಈ ಬ್ಲೂ ಪ್ರಿಂಟನ್ನು ನಿಖರವಾಗಿ ನಾವು ಅಧ್ಯಯನ ಮಾಡಿದಾಗ ನಮಗೆ ಒಂದು ಪ್ರಶ್ನೆ ಪತ್ರಿಕೆ ತಯಾರಕರ ಮೈಂಡ್ ಹ್ಯಾಕ್ ಮಾಡುವಂತಹ ಒಂದು ಸುಳಿವು ಸಿಕ್ಕೇ ಸಿಗುತ್ತೆ. ಆ ಸುಳಿವು ಏನು ಅಂತ ನಾವು ಈ ಬ್ಲೂ ಪ್ರಿಂಟ್ ಸ್ಟಡಿ ಮುಖಾಂತರನೇ ನೋಡೋಣ. ಈ ಬ್ಲೂ ಪ್ರಿಂಟನ್ನು ನಾವು ಸ್ಟಡಿ ಮಾಡಿದಾಗ ನಮಗೆ ಅರ್ಥಮೆಟಿಕ್ ಪ್ರೊಗ್ರೆಷನ್ ಅಂದರೆ ಸಮಾಂತರ ಶ್ರೇಣಿಯಲ್ಲಿ ಇಲ್ಲಿ ಕೆಲವೊಂದು ವಲಯಗಳನ್ನು ನಾನು ಇಂಟು ಹಾಕಿದ್ದೇನೆ, ಅಂದರೆ ರಿಮೆಂಬರಿಂಗ್ ಮತ್ತು ಸ್ಕಿಲ್ ಇವು ಎರಡಕ್ಕೂ ನಾನು ಇಲ್ಲಿ ಇಂಟು ಹಾಕಿದ್ದೀನಿ. ಇದರ ಅರ್ಥ ಏನು ಅಂದರೆ ಈ ವಲಯಗಳ ಮೇಲೆ ಈ ಪಾಠದಲ್ಲಿ ಪ್ರಶ್ನೆಗಳನ್ನು ಕೇಳಲಾಗೋದಿಲ್ಲ, ಅದನ್ನು ಬಿಟ್ಟು ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಅಪ್ಲಿಕೇಶನ್ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಆದ್ದರಿಂದ ಆ ವಲಯಗಳಿಗೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಅಂದರೆ ಅರ್ಥಮೆಟಿಕ್ ಪ್ರೊಗ್ರೆಷನ್ ಪಾಠವನ್ನು ಓದಬೇಕು ಅಂತ ಅಂದರೆ ನೀವು ಸಿಂಪಲ್ ಕ್ವೆಶನ್ಸ್ ಯೂಸಿಂಗ್ ಫಾರ್ಮುಲಾಸ್ ಅನ್ನು ಟ್ರೈ ಮಾಡಬಹುದು 2 ಅಂಕಗಳಿಗೆ. ನೆಕ್ಸ್ಟು ಟ್ರಯಾಂಗಲ್ಸ್. ಟ್ರಯಾಂಗಲ್ಸಲ್ಲಿ ನೀವು ನೋಡಿದ್ರೆ ಅಪ್ಲಿಕೇಶನ್ ಕ್ವೆಶನ್ ಮತ್ತು ಸ್ಕಿಲ್ ಕ್ವೆಶನ್ಗಳನ್ನು ಕೇಳೋದಿಲ್ಲ, ಇದು ಕೇವಲ ರಿಮೆಂಬರಿಂಗ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಆದ್ದರಿಂದನೇ ಈ ಪಾಠದಲ್ಲಿ ನಮಗೆ ಥೇರಮ್ಸ್ ಆರ್ ಬೆಸ್ಟ್ ಚಾಯ್ಸ್ ಅಂದರೆ ಥೇರಮ್ ಅನ್ನು ಕೇಳ್ತಾರೆ, ಅದು ಕೇವಲ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತದೆ, ಯೋಚನೆ ಮಾಡಿ ಬರೆಯುವಂಥದ್ದು ಅಷ್ಟೇ, ಸ್ಕಿಲ್ಲಲ್ಲಿ ಏನು ಬೇಕಾಗಿಲ್ಲ. ಅದಕ್ಕೆ 4 ಅಂಕಗಳು ಕೂಡ ಇರೋದ್ರಿಂದ ಇದನ್ನು ನಾವು ಸುಲಭವಾಗಿ ಟ್ರೈ ಮಾಡಬಹುದು. ಅದು ನೆಕ್ಸ್ಟ್ ಲೀನಿಯರ್ ಈಕ್ವೇಷನ್. ಲೀನಿಯರ್ ಈಕ್ವೇಷನ್ ಪೂರ್ತಿ ಪಾಠದಕ್ಕೆ ಯಾವುದಕ್ಕೂ ನಾನು 8 ಮಾರ್ಕ್ ಹಾಕಿಲ್ಲ. ಇದರ ಅರ್ಥ ಏನು ಅಂದರೆ ಈ ಪಾಠದಲ್ಲಿ ಪ್ರತಿಯೊಂದು ವಲಯದ ಮೇಲೂ ಪ್ರಶ್ನೆಯನ್ನು ಕೇಳಲಾಗಿದೆ, ಪ್ರತಿಯೊಂದು ಆಬ್ಜೆಕ್ಟಿವ್ ಮೇಲೂ ಪ್ರಶ್ನೆ ಬಂದಿದೆ, ರಿಮೆಂಬರಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಅಪ್ಲಿಕೇಶನ್ ಆ್ಯಂಡ್ ಸ್ಕಿಲ್ 4 ಮೇಲೂ ನಮಗೆ ಪ್ರಶ್ನೆಗಳು ಬರ್ತವೆ. ಬಟ್ ಇದರಲ್ಲಿ ಸುಲಭವಾಗಿ ನಾವು ಕಲಿಬೇಕಾಗಿರೋದು ಬರುವಂಥದ್ದು ಅಂದರೆ ಗ್ರಾಫ್ ವಿಧಾನದಿಂದ ಲೀನಿಯರ್ ಈಕ್ವೇಷನ್ ಅನ್ನು ಸಾಲ್ವ್ ಮಾಡೋದು 4 ಅಂಕಗಳಿಗೆ ಬರುತ್ತೆ. ಅದು ಅತ್ಯಂತ ಸುಲಭವಾದಂಥ ಪ್ರಶ್ನೆ, ನಾವು ಟ್ರೈ ಮಾಡ್ಬೋದು. ಅದನ್ನು ಬಿಟ್ಟರೆ ಲೀನಿಯರ್ ಈಕ್ವೇಷನ್ ಅನ್ನು ಎಲಿಮಿನೇಷನ್ ವಿಧಾನ ವರ್ಜಿಸುವ ವಿಧಾನದಿಂದ ಬಿಡಿಸೋದು ಸುಲಭವಾದಂಥ ಪ್ರಶ್ನೆಗಳು ಬರ್ತವೆ 2 ಅಂಕಗಳಿಗೆ. ಇದನ್ನು ಕೂಡ ನಾವಿಲ್ಲಿ ಟ್ರೈ ಮಾಡಬಹುದು. ಅದನ್ನು ಬಿಟ್ಟರೆ ಮುಂದಿನ ಪಾಠ ಸರ್ಕಲ್. ಸರ್ಕಲ್ ಪಾಠಕ್ಕೆ ನಾವು ಓದ್ವಿ ಅಂದರೆ ಇಲ್ಲಿ ನಮಗೆ ಅಪ್ಲಿಕೇಶನ್ ಕ್ವೆಶನ್ ಬರೋದಿಲ್ಲ, ರಿಮೆಂಬರಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಸ್ಕಿಲ್ ಮೇಲೆ ಪ್ರಶ್ನೆ ಬರ್ತವೆ. ಅಂಡರ್ಸ್ಟ್ಯಾಂಡಿಂಗ್ ವಲಯದಲ್ಲಿ ಥಿಯರಮ್ ಬರುತ್ತೆ, ಅದನ್ನು ನಾವು 3 ಅಂಕಗಳಿಗೆ ಟ್ರೈ ಮಾಡಬಹುದು. ಇಲ್ಲಿ ನೀವು ಗ್ರೀನ್ ಕಲರಲ್ಲಿ ನೋಡ್ತಾ ಇರುವಂಥದ್ದೆಲ್ಲವೂ ಕೂಡ ಎಷ್ಟು ಅಂಕಗಳು ಈ ಪಾಠದ ಮೇಲೆ ಬರ್ತವೆ ಅನ್ನುವಂಥದ್ದನ್ನು ನಾನು ಬರೆದಿದ್ದೇನೆ. ನೆಕ್ಸ್ಟು ಏರಿಯಾಸ್ ಆಫ್ ಸರ್ಕಲಿಗೆ ಹೋದರೆ ಕೇವಲ ಅಂಡರ್ಸ್ಟ್ಯಾಂಡಿಂಗ್ ಏರಿಯಾದಲ್ಲಿ ಪ್ರಶ್ನೆ ಬರುತ್ತೆ, ಸಿಂಪಲ್ ಕ್ವೆಶನ್ಸ್ 2 ಅಂಕದ ಪ್ರಶ್ನೆಗಳು ನಾವು ಸುಲಭವಾಗಿ ಈ ಪಾಠವನ್ನು ಪ್ರಯತ್ನ ಮಾಡಬಹುದು. ಕೇವಲ ಅಂಡರ್ಸ್ಟ್ಯಾಂಡಿಂಗ್ ಪ್ರಶ್ನೆಗಳನ್ನು ಮಾತ್ರ ನಾವು ಟ್ರೈ ಮಾಡಬಹುದು, ಅಷ್ಟೇ ಬರೋದು ಅದರಲ್ಲಿ. ನೆಕ್ಸ್ಟು ಕನ್ಸ್ಟ್ರಕ್ಷನ್. ಕನ್ಸ್ಟ್ರಕ್ಷನ್ಗೆ ಹೋದ್ವಿ ಅಂದರೆ ನಾವು ಕೇವಲ ಸ್ಕಿಲ್ ಮತ್ತು ಚಿತ್ರಗಳನ್ನು ತೆಗೆಯುವಂಥದ್ದು, ರಚನೆಗಳನ್ನು ಮಾಡುವಂಥದ್ದು ತುಂಬ ಸುಲಭ, ಸಿಂಪಲ್ ಕನ್ಸ್ಟ್ರಕ್ಷನ್ಗಳನ್ನು ನಾವಿಲ್ಲಿ ಟ್ರೈ ಮಾಡಬಹುದು. ಅದನ್ನು ಬಿಟ್ಟರೆ ನೆಕ್ಸ್ಟು ಕೋಆರ್ಡಿನೇಟ್ ಜಾಮೆಟ್ರಿ. ಕೋಆರ್ಡಿನೇಟ್ ಜಾಮೆಟ್ರಿ ಒಂದು ಪಾಸ್ ಆಗೋರಿಗೆ ತುಂಬ ಒಂದು ವರದಾನ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇದರಲ್ಲಿ ಕೇವಲ ರಿಮೆಂಬರಿಂಗ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಸ್ಮರಣೆ ಮತ್ತು ತಿಳುವಳಿಕೆಗೆ ಸಂಬಂಧಪಟ್ಟಂಥ 1 ಅಂಕದ 2 ಅಂಕದ ಪ್ರಶ್ನೆಗಳಿದ್ದಾವೆ. ಸೊ ತುಂಬ ಸುಲಭವಾಗಿ ನಾವು ಇದನ್ನು ಕಲಿಬಹುದು. ಜೊತೆಗೆ 20 ಅಥವಾ 30 ಪ್ರಶ್ನೆಗಳನ್ನು 1 ಅಂಕದ ಪ್ರಶ್ನೆಗಳು ಮತ್ತು ಎಂ ಸಿ ಕ್ಯೂಸನ್ನು ನಾವು ರೆಡಿ ಮಾಡಿ ಒಂದು ಲಿಸ್ಟ್ ಮಾಡಿಕೊಂಡು ಅವನ್ನೆಲ್ಲವನ್ನು ಕಲ್ತು ಬಿಟ್ವಿ ಅಂದರೆ ಈ ಪಾಠದಲ್ಲಿ ಇನ್ನೂ ಹೊಸ ವಿಷಯ ಏನೂ ಇಲ್ಲ, ಅದಷ್ಟರ ಮೇಲೇ ಪ್ರಶ್ನೆಗಳನ್ನು ಕೇಳ್ತಾರೆ. ಅದನ್ನು ಬಿಟ್ಟರೆ ರಿಯಲ್ ನಂಬರಲ್ಲಿ ನಾವು ಕೊಟ್ಟಂತಹ ಅಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಆಗಿದ್ದಾವೆ ಅನ್ನೋದನ್ನು ತೋರಿಸೋದು 2 ಅಂಕಕ್ಕೆ ಅತ್ಯಂತ ಸುಲಭವಾಗಿ ಬರುತ್ತೆ. ಜೊತೆಗೆ ಅಹ್
ಜೊತೆಗೆ ಸಿಂಪಲ್ ಸಮ್ಸ್ ಎಲ್ ಸಿ ಎಮ್ ಎಚ್ ಸಿ ಎಫ್ ಅನ್ನು ಕಂಡುಹಿಡಿಯುವಂಥದ್ದು, ಪ್ರೈಮ್ ನಂಬರ್ ಪ್ರೈಮ್ ಫ್ಯಾಕ್ಟರ್ಗಳನ್ನು ಕಂಡುಹಿಡಿಯುವಂಥದ್ದು ಒಂದು ಅಂಕದ ಪ್ರಶ್ನೆಗಳು ಅತ್ಯಂತ ಸುಲಭವಾಗಿ ಬರ್ತವೆ. ಇದು ಕೂಡ ಕೇವಲ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ರಿಮೆಂಬರಿಂಗ್ ಮೇಲೆ ಬರುತ್ತೆ. ನೆಕ್ಸ್ಟು ಪೊಲಿನಾಮಿಯಲ್ಸ್. ಪೊಲಿನಾಮಿಯಲಲ್ಲಿ ಇದು ಸ್ವಲ್ಪ ಕ್ಲಿಷ್ಟ ಪಾಠ ಅಂತಲೇ ಹೇಳ್ಬೋದು. ಅದಕ್ಕೇನೆ ನಾನು ಕೇವಲ ಒಂದು ಅಂಕಕ್ಕೆ ಫೈಂಡಿಂಗ್ ಡಿಗ್ರಿ ಆ್ಯಂಡ್ ಜೀರೋಸ್ ಆಫ್ ದ ಪೊಲಿನಾಮಿಯಲನ್ನು ಮಾತ್ರ ತಗೊಂಡಿದ್ದೀನಿ. ಒಂದು ಬಹುಪದೋಕ್ತಿಯ ಡಿಗ್ರಿ ಮತ್ತು ಅದರ ಝೀರೋಗಳನ್ನು ಕಂಡುಹಿಡಿಯೋದು ನಾವು ಪ್ರಯತ್ನ ಮಾಡಬಹುದು. ಅದನ್ನು ಬಿಟ್ಟರೆ ಕ್ವಾಡ್ರೆಟಿಕ್ ಇಕ್ವೇಷನ್, ಕ್ವಾಡ್ರೆಟಿಕ್ ಇಕ್ವೇಷನಲ್ಲಿ ನಾವು ಫಾರ್ಮುಲಾ ಮೆಥಡ್ ಮತ್ತು ಫ್ಯಾಕ್ಟರೈಸೇಷನ್ ಮಾಡೋದ್ರಿಂದ ಮಾಡುವಂಥ ಸುಲಭವಾದ ಲೆಕ್ಕಗಳು ಎರಡು ಅಂಕಗಳಿಗೆ ಬರ್ತವೆ. ಅವುಗಳನ್ನು ನಾವಿಲ್ಲಿ ಟ್ರೈ ಮಾಡ್ಬೋದು. ಅದನ್ನು ಬಿಟ್ಟರೆ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ, ಇದರಲ್ಲಿ ಅತ್ಯಂತ ಸಿಂಪಲ್ ಕ್ವಶನನ್ನು ಮಾತ್ರ ಮಾಡ್ಬೋದು. ಅದು ಬಿಟ್ಟರೆ ಉಳಿದಿರೋದೆಲ್ಲ ಸ್ವಲ್ಪ ಕ್ಲಿಷ್ಟವಾಗೇ ಇದೆ ಈ ಪಾಠದಲ್ಲಿ ಅಂತ ಹೇಳ್ಬೋದು. ಅದರ ನೆಕ್ಸ್ಟ್ ಬರೋದು ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ. ಇದು ಕೂಡ ಎಲ್ಲ ಅಪ್ಲಿಕೇಶನ್ ಲೆವೆಲ್ ಅನ್ವಯಿಕ ಪ್ರಶ್ನೆಗಳೇ ಇರೋದ್ರಿಂದ ಸ್ಲೋ ಲರ್ನರ್ಸಿಗೆ ಇದು ಸ್ಟಾರ್ಟಿಂಗಲ್ಲಿ ನಾವು ಹೇಳ್ಕೊಟ್ರೆ ಅವರಿಗೆ ಭಯ ಆಗುತ್ತೆ, ಜೊತೆಗೆ ಅವರ ಆತ್ಮವಿಶ್ವಾಸಕ್ಕೆ ಧಕ್ಕೆ ಬರ್ಬೋದು. ಆದ್ದರಿಂದ ಈ ಪಾಠವನ್ನು ಆ ಮಕ್ಕಳಿಗೆ ಮಾಡದೇ ಇರೋದು ಉತ್ತಮ, ಅಂದರೆ ಸ್ಟಾರ್ಟಿಂಗಲ್ಲೇ ಮಾಡದೇ ಇರೋದು ಉತ್ತಮ. ಸೊ ಸ್ಟ್ಯಾಟಿಸ್ಟಿಕ್ಸ್ ಪಾಠದಲ್ಲಿ ಸಿಂಪಲ್ ಕನ್ಸ್ಟ್ರಕ್ಷನ್ಸ್ ಇದೆ, ಓಜೀವ್ ರಚನೆ ಮಾಡುವಂಥ ಅತ್ಯಂತ ಸರಳ ಪ್ರಶ್ನೆಗಳು, ಸುಲಭವಾಗಿ ಎರಡು ಅಂಕಗಳು ಬರ್ತವೆ. ಈ ವಲಯವನ್ನು ನಾವು ಖಂಡಿತ ಸ್ಲೋ ಲರ್ನರ್ಸ್ಗೆ ಟ್ರೈ ಮಾಡ್ಬೋದು. ಜೊತೆಗೆ ಪ್ರೊಬ್ಯಾಬಿಲಿಟಿ, ಪ್ರೊಬ್ಯಾಬಿಲಿಟಿ ಪೂರ್ತಿ ಪಾಠವನ್ನೇ ನಿರರ್ಗಳವಾಗಿ ಕಲಿಸ್ಬೋದು. ಯಾಕೆಂದರೆ ಅದರಲ್ಲಿ ಯಾವುದೇ ಒಂದು ಕ್ಲಿಷ್ಟಕರವಾದಂತಹ ಪರಿಕಲ್ಪನೆ ಇಲ್ಲವೇ ಇಲ್ಲ, ಅತ್ಯಂತ ಸುಲಭವಾದಂತಹ ಪ್ರಶ್ನೆಗಳೇ ಇರೋದ್ರಿಂದ ಎಲ್ಲ ಮಕ್ಕಳು ಕೂಡ ಅದನ್ನು ಎಂಜಾಯ್ ಮಾಡ್ಕೊಂಡು ಮಾಡ್ತಾರೆ. ಈ ಪಾಠದಲ್ಲಿ ಎರಡು ಅಂಕಗಳು ಸುಲಭವಾಗಿ ಪಡ್ಕೋಬೋದು. ಅದು ಬಿಟ್ಟರೆ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವ್ಯಾಲ್ಯೂಮ್, ಈ ಪಾಠದಲ್ಲಿ ಸಿಂಪಲ್ ಕ್ವಶನ್ಸ್ ಯೂಸಿಂಗ್ ಫಾರ್ಮುಲಾಸ್, ಅಂದರೆ ಘನಾಕೃತಿಗಳ ಫಾರ್ಮುಲಾವನ್ನು ಯೂಸ್ ಮಾಡಿ ಕೇವಲ ಬೆಲೆ ತುಂಬುವಂಥ ಸರಳ ಲೆಕ್ಕಗಳನ್ನು ನಾವಿಲ್ಲಿ ಮಕ್ಕಳಿಗೆ ಹೇಳ್ಕೊಡ್ಬೋದು. ಇದು ಸ್ಲೋ ಲರ್ನರ್ಸಿಗೆ ಅತ್ಯಂತ ಉಪಯುಕ್ತವಾದಂತಹ ಒಂದು ನಮೂನೆ ಅಥವಾ ಪ್ರಿಡಿಕ್ಷನ್ ಅಂತ ಹೇಳ್ಬೋದು. ಈ ಪ್ರಿಡಿಕ್ಷನ್ಗಳನ್ನು ಉಪಯೋಗಿಸ್ಕೊಂಡು ನಾನೊಂದು ಪಾಸಿಂಗ್ ಪ್ಯಾಕೇಜನ್ನು ರೆಡಿ ಮಾಡಿದ್ದೇನೆ. ಈ ಪಾಸಿಂಗ್ ಪ್ಯಾಕೇಜ್ನಲ್ಲಿ ಸ್ಲೋ ಲರ್ನರ್ಸಿಗೆ ಬೇಕಾಗುವಂಥ ಪ್ರಶ್ನೆಗಳನ್ನು ಪಟ್ಟಿ ಮಾಡಿದ್ದೇನೆ. ಅದರಲ್ಲಿ ಮೊದಲೇದು ತ್ರಿಭುಜಗಳು, ತ್ರಿಭುಜಗಳಲ್ಲಿ ಥೇರಮ್ಸನ್ನು ಕಲಿಸಿ ನಾಲ್ಕು ಅಂಕಗಳಿಗೆ. ಪೈಥಾಗೋರಸ್ ಥೇರಮ್ ಇದೆ, ಸಿಮಿಲಾರಿಟಿ ಕ್ರೈಟೀರಿಯಾ ಥೇರಮ್ಗಳಿದ್ದಾವೆ, ಅವುಗಳನ್ನು ನಾವು ಮಕ್ಕಳಿಗೆ ಸುಲಭವಾಗಿ ಕಲಿಸಿದ್ರೆ ಅವರಿಗೆ ನಾಲ್ಕು ಅಂಕಗಳು ಅತ್ಯಂತ ಈಸಿಯಾಗಿ ಅವರು ಪಡ್ಕೊಳ್ತಾರೆ. ಲೀನಿಯರ್ ಇಕ್ವೇಷನನ್ನು ಗ್ರಾಫಿಕಲ್ ಮೆಥಡಿಂದ ಸಾಲ್ವ್ ಮಾಡೋದು, ಇದು ಕೂಡ ಅತ್ಯಂತ ಸುಲಭವಾದ ಪ್ರಶ್ನೆ. ಇಲ್ಲಿ ಕೂಡ ನಮಗೆ ನಾಲ್ಕು ಅಂಕಗಳು ಸಿಗ್ತವೆ. ನೆಕ್ಸ್ಟು ಸರ್ಕಲ್ಸ್. ಸರ್ಕಲ್ಸ್ನಲ್ಲಿ ನಾವು ಪ್ರಮೇಯಗಳನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಮೂರು ಅಂಕದ ಅತ್ಯಂತ ಸುಲಭವಾದಂತಹ ಪ್ರಮೇಯಗಳು. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ಸ್. ಕನ್ಸ್ಟ್ರಕ್ಷನ್ಸಲ್ಲಿ ಒಂದು ತ್ರಿಭುಜವನ್ನು ರಚನೆ ಮಾಡೋದಿದೆ, ಅದು ಕೂಡ ಮೂರು ಅಂಕಗಳಿಗೆ ಅತ್ಯಂತ ಸುಲಭವಾದಂತಹ ಪ್ರಶ್ನೆ. ನೆಕ್ಸ್ಟು ನಾವು ಸ್ಟ್ಯಾಟಿಸ್ಟಿಕ್ಸಿಗೆ ಹೋದರೆ ಓಜೀವನ್ನು ರಚನೆ ಮಾಡ್ತೀವಿ, ಮೂರು ಅಂಕಗಳಿಗೆ, ಇದು ಕೂಡ ಸುಲಭ, ಜೊತೆಗೆ ಮಕ್ಕಳು ಇದನ್ನು ಎಂಜಾಯ್ ಮಾಡ್ತಾರೆ. ಸೊ ಇದು ಕೂಡ ಒಂದು ಗ್ಯಾರಂಟಿ ಪ್ರಶ್ನೆಯಾಗಿ ಬರುತ್ತೆ. ನೀವು ಬ್ಲೂ ಪ್ರಿಂಟನ್ನು ಸ್ಟಡಿ ಮಾಡಿದಾಗ ನಿಮಗೆ ಲೈಫ್ ಹ್ಯಾಕಲ್ಲಿ ಇದೆಲ್ಲ ಸಿಗುತ್ತೆ. ಜೊತೆಗೆ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಸಿಂಪಲ್ ಕ್ವಶನ್ಸ್, ಕೇವಲ ಎನ್ನೇ ಪದವನ್ನು ಕಂಡುಹಿಡಿಯುವಂಥ ಪ್ರಶ್ನೆಗಳನ್ನು ಎರಡು ಅಂಕಗಳಿಗೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಜೊತೆಗೆ ಲೀನಿಯರ್ ಇಕ್ವೇಷನ್ಸಲ್ಲಿ ಎಲಿಮಿನೇಷನ್ ಮೆಥಡ್, ತುಂಬ ಸಿಂಪಲ್ ಆಗಿರುವಂತಹ ಕೋಎಫಿಷಿಯಂಟ್, ಚಿಕ್ಕ ನಂಬರ್ ಇರುವಂತಹ ಲೆಕ್ಕಗಳನ್ನು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು. ಇಲ್ಲೂ ಕೂಡ ನಾವು ಎರಡು ಅಂಕಗಳನ್ನು ಸುಲಭವಾಗಿ ಪಡ್ಕೋಬೋದು. ಇದನ್ನು ಬಿಟ್ಟರೆ ಕ್ವಾಡ್ರೆಟಿಕ್ ಇಕ್ವೇಷನ್. ಕ್ವಾಡ್ರೆಟಿಕ್ ಇಕ್ವೇಷನಲ್ಲಿ ಫಾರ್ಮುಲಾ ಯೂಸ್ ಮಾಡಿ ಲೆಕ್ಕ ಬಿಡಿಸುವಂಥದ್ದು, ಜೊತೆಗೆ ಫ್ಯಾಕ್ಟರೈಸೇಷನ್ ಮಾಡಿ ಲೆಕ್ಕಗಳನ್ನು ಬಿಡಿಸುವಂಥ ಲೆಕ್ಕಗಳು ಎರಡು ಅಂಕಗಳಿಗೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟು ಕನ್ಸ್ಟ್ರಕ್ಷನ್ಸ್. ಕನ್ಸ್ಟ್ರಕ್ಷನಲ್ಲಿ ನಾವು ಇಲ್ಲಿ ಕನ್ಸ್ಟ್ರಕ್ಷನ್ ಒಂದು ವೃತ್ತಕ್ಕೆ ಬಾಹ್ಯಬಿಂದುವಿನಿಂದ ಸ್ಪರ್ಶಕಗಳನ್ನು ಎಳೆಯುವಂಥ ಲೆಕ್ಕಗಳನ್ನು ನಾವು ಇಲ್ಲಿ ಎರಡು ಅಂಕಗಳಿಗೆ ಎಕ್ಸ್ಪೆಕ್ಟ್ ಮಾಡಬಹುದು. ಇದು ಕೂಡ ಅತ್ಯಂತ ಸುಲಭವಾದ ಪರಿಕಲ್ಪನೆ, ನಾವು ಮಕ್ಕಳಿಗೆ ಇದನ್ನು ಹೇಳ್ಕೊಡ್ಬೋದು. ಜೊತೆಗೆ ರಿಯಲ್ ನಂಬರಲ್ಲಿ ಕೊಟ್ಟಂತಹ ಅಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಆಗಿದೆ ಅನ್ನೋದನ್ನು ತೋರಿಸುವಂತಹ ಲೆಕ್ಕಗಳು ಎರಡು ಅಂಕಗಳಿಗೆ ಬರ್ತವೆ. ಇದು ಕೂಡ ನಾವು ಪ್ರಯತ್ನ ಮಾಡ್ಬೋದು. ಜೊತೆಗೆ ರಿಯಲ್ ನಂಬರ್ನಲ್ಲೇ ಎಚ್ ಸಿ ಎಫ್ ಎಲ್ ಸಿ ಎಂ ಅನ್ನು ಕಂಡುಹಿಡಿಯುವಂಥ ಲೆಕ್ಕಗಳು ಮತ್ತು ಪ್ರೊಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ತೋರಿಸುವಂತಹ ಲೆಕ್ಕಗಳು ಒಂದೇ ಅಂಕಕ್ಕೆ ಬರುತ್ತೆ. ಆದರೆ ತುಂಬ ಸುಲಭದ ಲೆಕ್ಕಗಳು, ಮಕ್ಕಳು ಎಂಜಾಯ್ ಮಾಡ್ತಾರೆ, ಅಂಕಗಳು ಕೂಡ ಇಲ್ಲಿ ನಮಗೆ ಸಿಗ್ತವೆ. ಜೊತೆಗೆ ಕೋಆರ್ಡಿನೇಟ್ ಜಾಮೆಟ್ರಿ, ಈ ಪೂರ್ತಿ ಪಾಠನೇ ಸಿಂಪಲ್ ಆಗಿದೆ, ಇಡೀ ಪಾಠವನ್ನು ಮಕ್ಕಳು ಆಸಕ್ತಿಯಿಂದ ಕಲಿತಾರೆ. ಅತ್ಯಂತ ಸುಲಭವಾದಂಥ ಲೆಕ್ಕ, ಕೇವಲ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ರಿಮೆಂಬರಿಂಗ್
ಫೀಲ್ಡ್ ಮೇಲೆ ಇರುವಂಥದ್ದು. ಸೊ ಎರಡು ಅಂಕಗಳು ಇಲ್ಲಿ ಮಕ್ಕಳಿಗೆ ಸುಲಭವಾಗಿ ಸಿಗ್ತವೆ. ಅದನ್ನು ಬಿಟ್ಟರೆ ಪ್ರೊಬ್ಯಾಬಿಲಿಟಿ, ಸಿಂಪಲ್ ಈಕ್ವೇಷನ್ ಯೂಸಿಂಗ್ ಫಾರ್ಮುಲಾ, ಸಿಂಪಲ್ ಕ್ವಶನ್ಗಳನ್ನು ನಾವಿಲ್ಲಿ ಸಾಲ್ವ್ ಮಾಡ್ಬೋದು. ಎರಡು ಅಂಕಗಳು ಮಕ್ಕಳಿಗೆ ಸುಲಭವಾಗಿ ಸಿಗ್ತವೆ. ಇಡೀ ಪಾಠವನ್ನು ಅವರಿಗೆ ನಾವು ಕಲಿಸ್ಬೋದು. ಜೊತೆಗೆ ಈ ಇಡೀ ಸಿನಿಯಾರಿಯೋನ ನಾವು ನೋಡಿದ್ರೆ 35 ಅಂಕಗಳು ನಮಗೆ ಬರ್ತವೆ ಇಲ್ಲಿ ರಿಯಲ್ ನಂಬರಲ್ಲಿ ಒಂದು ಅಂಕ ಸೇರಿ. ಸೊ 35 ಅಂಕಗಳನ್ನು ನಾವು ಸ್ಲೋ ಲರ್ನರ್ಸ್ಗೆ ಪಾಸಿಂಗ್ ಪ್ಯಾಕೇಜ್ ಆಗಿ ತಯಾರು ಮಾಡ್ಬೋದು. ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಈ ಒಂದೊಂದು ಪರಿಕಲ್ಪನೆಯನ್ನು ಹೇಗೆ ಅವರಿಗೆ ಸುಲಭವಾಗಿ ಹೇಳ್ಕೊಡ್ಬಹುದು ಅನ್ನೋದ್ರ ಮೇಲೆ ವಿಡಿಯೋಗಳನ್ನು ಮಾಡ್ತೇನೆ. ದಯವಿಟ್ಟು ನಿರೀಕ್ಷಿಸಿ. ನೀವು ಒಂದ್ಸಲ ನಿಮ್ಮ ಪರವಾಗಿ ಸ್ಟಡಿ ಮಾಡಿ, ಇದ್ರ ಬಗ್ಗೆ ಇನ್ನೇನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಜೊತೆಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ನನ್ನ ಅಪ್ಡೇಟನ್ನು ತಕ್ಷಣ ನೋಡೋದಕ್ಕೆ ನನ್ನ ಚಾನೆಲನ್ನು ಮರೀದಿರ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.